ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ನಿಮ್ಮಲ್ಲಿ ಅದೆಷ್ಟು ಜನ ಗಮನಿಸಿದಿರೋ ಏನೋ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಂಥ ನಗರದಲ್ಲಿ ಒಂದೊಂದು ಏರಿಯಾಗೆ ಒಂದೊಂದು ವೃದ್ಧಾಶ್ರಮ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಕಾರಣ ಇಷ್ಟೇ, ವೃದ್ಧಾಶ್ರಮಗಳಿಗೆ ಸೇರಿಕೊಳ್ಳುವಂಥ ವಯೋವೃದ್ಧರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸಹಜವಾಗಿ ಅಪ್ಪ ಅಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೂರಾರು ಕನಸನ್ನು ಕಂಡಿರ್ತಾರೆ. ಕಷ್ಟನೋ ಕೂಲಿ ನಾಲಿ ಮಾಡೋದು ಏನೋ ಮಾಡಿ ಮಕ್ಕಳನ್ನು ಒಂದು ಹಂತದವರೆಗೆ ತಂದು ಬಿಡ್ತಾರೆ. ಅವರು ಕೂಡ ಯೋಚನೆ ಮಾಡಿರ್ತಾರೆ, ಒಂದು ಹಂತಕ್ಕೆ ಹೋದ್ಮೇಲೆ ಮಕ್ಕಳು ನಮ್ಮನ್ನು ಭಾಳ ಚೆನ್ನಾಗಿ ನೋಡ್ಕೊಳ್ಬಹುದು ಅಂತೇಳಿ. ಆದರೆ ಅವರ ಆ ನಿರೀಕ್ಷೆಯೆಲ್ಲವೂ ಕೂಡ ಹುಸಿ ಆಗ್ತಾ ಇದೆ. ಮಕ್ಕಳು ತಮ್ಮ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಅದು ಒಂದೊಂದು ಮಕ್ಕಳು ಹೇಳ್ತಿರ್ತಾರೆ, ಅವರಿಗೇನು ಕಡಿಮೆ, ಹೈಟೆಕ್ ವೃದ್ಧಾಶ್ರಮಕ್ಕೆ ಸೇರಿಸಿದ್ದೇವೆ ಅಂತೇಳಿ. ವೃದ್ಧಾಶ್ರಮ ವೃದ್ಧಾಶ್ರಮವೇ, ಅದು ಹೈಟೆಕ್ ವೃದ್ಧಾಶ್ರಮ ಆಗಿರಲಿ ಅಥವಾ ಸಾಮಾನ್ಯ ವೃದ್ಧಾಶ್ರಮ ಆಗಿರಲಿ, ಅದು ವೃದ್ಧಾಶ್ರಮವೇ. ನಮ್ಮ ಮನೆ ಆಗೋದಿಕ್ಕೆ ಎಂದಿಗೂ ಕೂಡ ಸಾಧ್ಯ ಇಲ್ಲ. ಇದನ್ನ ಇತ್ತೀಚೆಗೆ ಯಾರೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಏನಾಗ್ತಿದೆ ಈ ಜಗತ್ತಿನಲ್ಲಿ ಅಂದ್ರೆ, ಈಗಿನ ಯುವ ಜನತೆ ಹಣದ ಹಿಂದೆ ಓಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಯಶಸ್ಸಿನ ಹಿಂದೆ ಓಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಯಾವುದೋ ಐಷಾರಾಮಿ ಜೀವನದ ಕನಸನ್ನ ಕಂಡು ಅದರ ಹಿಂದೆ ಓಡ್ತಾ ಇದ್ದಾರೆ. ಈ ಓಡುವ ಧಾವಂತದಲ್ಲಿ ಸಂಬಂಧಗಳನ್ನ ಕಳ್ಕೊಳ್ತಾ ಇದ್ದಾರೆ. ಸಂಬಂಧದ ಬೆಲೆ ಇವ್ರು ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಅಪ್ಪ ಅಮ್ಮ ಮಕ್ಕಳು ಇನ್ನೊಂದು ಅದೊಂದು ಯಾವ ಸಂಬಂಧಗಳಿಗೂ ಕೂಡ ಇತ್ತೀಚೆಗೆ ಯುವ ಜನತೆ ಬೆಲೆನೆ ಕೊಡ್ತಾ ಇಲ್ಲ. ಇದರ ಪರಿಣಾಮವೇ ಅಪ್ಪ ಅಮ್ಮ ವೃದ್ಧಾಶ್ರಮವನ್ನು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇಷ್ಟೆಲ್ಲ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಅಂಥದ್ದೇ ಒಂದು ಘಟನೆ ಈ ಉತ್ತರ ಪ್ರದೇಶದ ಮುಜಾಫರ್ ನಗರದಲ್ಲಿ ನಡೆದಿದೆ. ಬಿರಲ್ ಎನ್ನುವಂಥ ಒಂದು ಗ್ರಾಮ, ಅಲ್ಲಿ ನಾಥು ಸಿಂಗ್ ಎನ್ನುವಂಥ ವೃದ್ಧರೊಬ್ಬರು ಇರ್ತಾರೆ. ಅವರಿಗೆ ಹೆಚ್ಚು ಕಡಿಮೆ ವಯಸ್ಸು 80 ವರ್ಷ. ಮಕ್ಕಳನ್ನು ಬಹಳ ಚೆನ್ನಾಗಿ ಸಾಕಿದ್ರು. ಒಟ್ಟು 4 ಜನ ಮಕ್ಕಳು, 3 ಜನ ಹೆಣ್ಮಕ್ಕಳು, ಓರ್ವ ಗಂಡು ಮಗ. ಹೆಣ್ಮಕ್ಕಳನ್ನು ಬಹಳ ಚೆನ್ನಾಗಿ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಕೊಟ್ಟಿದ್ರು. ಎಲ್ಲರೂ ಕೂಡ ಶ್ರೀಮಂತರನೇ ಮದುವೆ ಆಗಿದ್ರು. ಚೆನ್ನಾಗಿ ಅವರ ಲೈಫಲ್ಲಿ ಅವರೆಲ್ಲರೂ ಕೂಡ ಸೆಟ್ಲ್ ಆಗಿಬಿಟ್ಟಿದ್ರು. ಇನ್ನು ಮಗನ ವಿಚಾರ ತೆಗೆದುಕೊಳ್ಳೋದಾದರೆ, ಮಗನಿಗೂ ಕೂಡ ಚೆನ್ನಾಗಿ ಓದಿಸಿದ್ರು, ಒಳ್ಳೆ ಉದ್ಯೋಗ ಆತ ಹಿಡ್ಕೊಳ್ಳುವ ಹಾಗೆ ಮಾಡಿದ್ರು, ಆತ ಒಂದು ಸ್ಟೇಜ್ಗೆ ಬಂದು ನಿಲ್ಲುವವರೆಗೂ ಕೂಡ ಮಾಡಿದರು. ಎಲ್ಲವೂ ಕೂಡ ಚೆನ್ನಾಗಿತ್ತು. ಆದರೆ ಆ ವಯೋವೃದ್ಧ ವ್ಯಕ್ತಿ ಅಂದರೆ ನಾಥು ಸಿಂಗ್ಗೆ ಸೊಸೆ ಬರ್ತಾ ಇದ್ದ ಹಾಗೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗೋದಕ್ಕೆ ಶುರುವಾಯಿತು. ಆಕೆ ದಿನೇ ದಿನೇ ಕಿರಿಕಿರಿ ತೆಗೆಯೋದಕ್ಕೆ ಶುರು ಮಾಡ್ಕೊಳ್ತಾಳೆ, ಕಿರಿಕಿರಿ ಮಾಡೋದಕ್ಕೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಕೆ ತಗಾದೆ ತೆಗೆಯೋಕ್ಕೆ ಶುರು ಮಾಡ್ಕೊಳ್ತಾಳೆ. ಗಂಡ ಹೆಂಡತಿಗೆ ಈ ಅಪ್ಪನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿದಿನ ಜಗಳ ಆಗ್ತಾ ಇರುತ್ತೆ. ಕೊನೆ ಗಂಡ ಹೆಂಡತಿ ಯಾವ ಹಂತದವರೆಗೆ ಹೋಗ್ಬಿಡ್ತಾರೆ ಅಂದರೆ, ಈ ವಯೋವೃದ್ಧ ನಾಥು ಸಿಂಗ್ನನ್ನು ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ. 80 ವರ್ಷ ವಯಸ್ಸು, ಎಲ್ಲಿಗೆ ಹೋಗಬೇಕು ಏನು ಎತ್ತ ಅಂತ ಗೊತ್ತಾಗದಂಥ ವಯಸ್ಸಲ್ಲಿ ನಾಥು ಸಿಂಗ್ ಇರ್ತಾರೆ. ಪಾಪ ಅವ್ರು 100 ಕನಸನ್ನು ಕಂಡಿದ್ರು, ಮಕ್ಕಳಿಗೆ ಚೆನ್ನಾಗಿ ಓದಿಸಿದ್ರು, ಒಳ್ಳೆ ಎಜುಕೇಷನ್ ಕೊಡಿಸಿದ್ರು, ಮಕ್ಕಳು ಒಂದು ಹಂತದವರೆಗೆ ಬಂದು ನಿಲ್ಲುವವರೆಗೂ ಕೂಡ ಮಾಡಿದ್ರು, ಹೆಣ್ಮಕ್ಳನ್ನ ಒಳ್ಳೊಳ್ಳೆ ಕಡೆಗೆ ಮದುವೆ ಮಾಡಿಕೊಟ್ಟಿದ್ರು. ಆದರೆ ಇವರು ಮನೆಯಿಂದ ಹೊರಗಡೆ ಬಿದ್ದಾಗ ಯಾರೂ ಬರಲಿಲ್ಲ. ಆ ಕಡೆ ಚೆನ್ನಾಗಿ ಮದುವೆ ಆಗಿ ಸೆಟ್ಲ್ ಆಗಿರುವಂಥ ಹೆಣ್ಮಕ್ಳು ಬರಲಿಲ್ಲ. ಈ ಕಡೆ ಈ ಗಂಡು ಮಗ ಅಂತೂ ತನ್ನ ಹೆಂಡತಿಯ ಮಾತನ್ನು ಕೇಳಿಕೊಂಡು ಅಪ್ಪನನ್ನೇ ಹೊರಗಡೆ ಹಾಕಿಬಿಟ್ಟಿದ್ದ. ನಾಥು ಸಿಂಗ್ಗೆ ಏನು ಮಾಡಬೇಕು ಏನು ಎತ್ತ ಅಂತ ಗೊತ್ತಾಗಲಿಲ್ಲ. ಸೀದಾ ಅನಾಥಾಶ್ರಮಕ್ಕೆ ಹೋಗಿ ಸೇರ್ಕೊಳ್ತಾರೆ. ಆದರೆ ಏನಾಗಿತ್ತಂದರೆ, ಈ ನಾಥು ಸಿಂಗ್ ಆಸ್ತಿ ಇತ್ತಲ್ಲ, ಬೇಕಾದಷ್ಟು ಆಸ್ತಿ ಮಾಡಿದರು. ಅವರು ಕೃಷಿಯಲ್ಲಿ ತಮ್ಮಂಥವ್ರು ತೊಡಗಿಸ್ಕೊಂಡಂಥವ್ರು, ಬಟ್ ಆ ಭಾಗದಲ್ಲಿ ಕೃಷಿಯಲ್ಲಿ ಭಾಳ ಚೆನ್ನಾಗಿ ಹೆಸರು ಮಾಡಿದರು ನಾಥು ಸಿಂಗ್. ಕೃಷಿ ಅಂದರೆ ನಮ್ಮ ಥರ ಕೃಷಿ ಅಲ್ಲ, ಈ ಒಂದಷ್ಟು ಭಾಗದಲ್ಲಿ ಹೋದರೆ ಅವರು ಕೃಷಿಯನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿರ್ತಾರೆ, ಕೃಷಿಯಲ್ಲಿ ಭಾಳ ಚೆನ್ನಾಗಿ ಲಾಭವನ್ನು ಕೂಡ ತೆಗಿತಾರೆ. ನಾಥು ಸಿಂಗ್ ಕೂಡ ಅಷ್ಟೇ, ಕೋಟ್ಯಾಂತರ ರೂಪಾಯಿ ಹಣವನ್ನು ಕೃಷಿ ಮೂಲಕವೇ ಸಂಪಾದನೆ ಮಾಡ್ತಾ ಇದ್ರು. ಈ ಮೂಲಕ ಒಂದಷ್ಟು ಆಸ್ತಿ ಪಾಸ್ತಿ ಎಲ್ಲವನ್ನು ಕೂಡ ಮಾಡಿಟ್ಟಿದ್ರು. ಬೇಕಾದಷ್ಟು ಜಮೀನು ಆಗಿರ್ಬೋದು, ಮನೆ ಆಗಿರ್ಬೋದು, ಅವರ ಹೆಸರಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ಜಾಗ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡಿದ್ರು. ಆದರೆ ಈ ಆಸ್ತಿ ಯಾವುದು ಕೂಡ ಮಗನ ಹೆಸರಿಗೆ ಟ್ರಾನ್ಸ್ಫರ್ ಆಗಿರಲಿಲ್ಲ. ಅಲ್ಲಿಯವರೆಗೂ ಕೂಡ ಮಗನಿಗೆ ತಲೆಯಲ್ಲಿ ಇರಲಿಲ್ಲ ಏನೋ ಎತ್ತ ಅಂತ ಗೊತ್ತಿರಲಿಲ್ಲ. ಒಟ್ಟಾರಾಗಿ ಆ ಅಪ್ಪನನ್ನು ಮನೆಯಿಂದ ಹೊರಗಡೆ ಹಾಕಿಬಿಡ್ತಾನೆ. ಓಕೆ, ಆದಮೇಲೆ ಅಪ್ಪ ಅನಾಥಾಶ್ರಮಕ್ಕೆ ಹೋಗಿ ಸೇರ್ಕೊಳ್ತಾರೆ. ಸೇರ್ಕೊಂಡ ಮೇಲೆ ಅಪ್ಪನಿಗೂ ಕೂಡ ಮಗನ ಬಗ್ಗೆ ಒಂದು ರೀತಿಯಾದಂಥ ದ್ವೇಷ ಅನ್ಬಹುದು, ಏನು ಪದ ಬಳಕೆ ಮಾಡ್ಬೋದು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಮಗನ ಬಗ್ಗೆ ಸಿಟ್ಟು ಬರುತ್ತೆ, ಮಗನಿಗೆ ಏನಾದರೂ ಮಾಡಿ ಬುದ್ಧಿ ಕಲಿಸಲೇಬೇಕು ಅಂಥೇಳಿ ಯೋಚನೆ ಮಾಡ್ತಾರೆ. ಆ ವ್ಯಕ್ತಿ ಮಾಡಿದಂಥ ಕೆಲಸ ಏನು ಗೊತ್ತಾ, ಬರೋಬ್ಬರಿ 1.5 ಕೋಟಿ ಆಸ್ತಿಯನ್ನು ಕೂಡ ಸರ್ಕಾರದ ಹೆಸರಿಗೆ ಬರೆದಿದ್ದಾರೆ. 3 ಜನ ಹೆಣ್ಮಕ್ಳಿದ್ರು, ಹೆಣ್ಮಕ್ಳಿಗೂ ಕೂಡ ಬರೆಯೋದಕ್ಕೆ ಹೋಗಲಿಲ್ಲ, ಮಗನ ಹೆಸರಿಗೂ ಕೂಡ ಆಸ್ತಿಯನ್ನು ಬರೆಯೋದಕ್ಕೆ ಹೋಗಲಿಲ್ಲ. ಆ 1.5 ಕೋಟಿ ಆಸ್ತಿ ಕಂಪ್ಲೀಟ್ ಆಗಿ ಸರ್ಕಾರದ ಹೆಸರಿಗೆ ಇದೀಗ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ವಯೋವೃದ್ಧರು ಇದೀಗ ವಿಲ್ಲನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಬಹಳ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ, ಈ 1.5 ಕೋಟಿ ಆಸ್ತಿಯಲ್ಲಿ ಅಥವಾ 1.5 ಕೋಟಿ ಏನು ದುಡ್ಡು ಬರುತ್ತೆ ಅದರಲ್ಲಿ, ಬಡ ಮಕ್ಕಳಿಗೋಸ್ಕರ ಒಳ್ಳೆ ಶಾಲೆಯನ್ನು ಕಟ್ಟಿಸಿ, ಬಡವರಿಗೋಸ್ಕರ ಒಳ್ಳೆ ಆಸ್ಪತ್ರೆಯನ್ನು ಕಟ್ಟಿಸಿ ಎನ್ನುವ ರೀತಿಯಲ್ಲಿ ವಿಲ್ಲನ್ನು ಬರೆದಿದ್ದಾರೆ. ಬಟ್ ಅದು ನಿಜವಾಗ್ಲೂ ಕಾರ್ಯರೂಪಕ್ಕೆ ಬರುತ್ತೆ ಅಲ್ಲ ನನಗೆ ಗೊತ್ತಿಲ್ಲ, ಅದು ಆಮೇಲಿನ ಚರ್ಚೆ. ಸರ್ಕಾರಕ್ಕೆ ಹಣ ಸೇರಿದ ನಂತರ ನಾಥು ಸಿಂಗ್ ಅವರು ಆಸೆ ಪಟ್ಟ ರೀತಿಯಲ್ಲಿಯೇ ಶಾಲೆ ನಿರ್ಮಾಣ ಆಗುತ್ತಾ, ನಾಥು ಸಿಂಗ್ ಅವರು ಆಸೆ ಪಟ್ಟ ರೀತಿಯಲ್ಲೇ ಆಸ್ಪತ್ರೆ ನಿರ್ಮಾಣ ಆಗುತ್ತಾ, ಅಥವಾ ಇನ್ಯಾರ್ದೋ ಹೊಟ್ಟೆಗೆ ಹೋಗುತ್ತಾ,
ಯಾಕಂದರೆ ಎಲ್ಲ ಕಡೆಗಳಲ್ಲೂ ಕೂಡ ಈ ಲಂಚಬಾಕ ಅಧಿಕಾರಿಗಳು ಭ್ರಷ್ಟರೇ ತುಂಬಿ ತುಳುಕಿರುವಂಥ ಸಂದರ್ಭದಲ್ಲಿ ಇವರು ಮನಸ್ಸು ಮಾಡಿದ ರೀತಿಯಲ್ಲಿ ಅದು ಕಾರ್ಯರೂಪಕ್ಕೆ ಬರುತ್ತೆ ಎಲ್ಲ ಗೊತ್ತಿಲ್ಲ. ಈಗಾಗಲೇ ಒಂದಷ್ಟು ಚರ್ಚೆಯೂ ಕೂಡ ನಡೀತಾ ಇದೆ. ನಾಥು ಸಿಂಗ್ ಯಾವ ಅನಾಥಾಶ್ರಮದಲ್ಲಿದ್ದರು ಆ ಅನಾಥಾಶ್ರಮಕ್ಕೆ ಬರೀಬಹುದಿತ್ತು, ಯಾವ ಕಾರಣಕ್ಕಾಗಿ ಸರ್ಕಾರಕ್ಕೆ ಬರೆಯಕ್ಕೆ ಹೋದರು ಅದ್ಯಾವುದು ಕೂಡ ಕಾರ್ಯರೂಪಕ್ಕೆ ಬರೋದಿಲ್ಲ, ಒಂದು ರೀತಿಯಲ್ಲಿ ದಡ್ತನ ಪ್ರದರ್ಶನ ಮಾಡಿಬಿಟ್ರು ಎನ್ನುವಂಥ ಚರ್ಚೆ ಆಗ್ತಿದೆ. ಅದು ಬೇರೆ ರೀತಿಯಾದ ಚರ್ಚೆ, ಸ್ವಲ್ಪ ಮಟ್ಟಿಗೆ ಬದಿಗಿಡೋಣ. ಒಟ್ಟಾರೆಯಾಗಿ ಈ ರೀತಿಯಾಗಿ ನಾಥು ಸಿಂಗ್ ತಮ್ಮ ಮಗನಿಗೆ ಬುದ್ಧಿ ಕಲಿಸುವಂಥ ಪ್ಲಾನನ್ನು ಮಾಡಿದರು. ಯಾವಾಗ 1.5 ಕೋಟಿ ಆಸ್ತಿಯನ್ನು ಸರ್ಕಾರದ ಹೆಸರಿಗೆ ಬರೆದ್ರು ಆಗ ಮಗ ಸೊಸೆಗೆ ಕೈ ಹಿಸ್ಕಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ತಕ್ಷಣವೇ ಅವರು ತಮ್ಮದೇ ಆದಂಥ ಒಂದು ಲಾಯರನ್ನು ಸಂಪರ್ಕ ಮಾಡಿದರು, ಈ ಆಸ್ತಿಯನ್ನು ಮತ್ತೆ ತಮ್ಮ ಹೆಸರಿಗೆ ಮಾಡ್ಕೊಳ್ಬಹುದಾ, ಅಂದರೆ ಅಪ್ಪ ಮಾಡಿದಂಥ ಆಸ್ತಿ ಮಗನಿಗೆ ಬರಬೇಕು ಎನ್ನುವ ರೀತಿಯಲ್ಲಿ ಅವರು ಏನೇನೋ ಒಂದಷ್ಟು ಪ್ರಯತ್ನಗಳನ್ನು ಪಟ್ಟರು. ಆದರೆ ಇತ್ತೀಚೆಗೆ ಒಂದು ಕಾನೂನು ಬದಲಾವಣೆ ಆಗಿದೆ, ಅದೆಷ್ಟೋ ಜನರ ಗಮನಕ್ಕೆ ಬಂದಿಲ್ಲ. ಅಪ್ಪ ಅಮ್ಮನನ್ನು ಮಕ್ಕಳು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತಾದರೆ, ಅಪ್ಪ ಅಮ್ಮನನ್ನು ಮಕ್ಕಳು ಬೀದಿಗೆ ತಳ್ಳಿದ್ರು ಅಂತಾದರೆ, ಮನೆಯಿಂದ ಹೊರಗಡೆ ಹಾಕಿದ್ರು ಅಂತಾದರೆ, ಅಪ್ಪನಿಗೆ ಎಲ್ಲ ರೈಟ್ಸ್ ಕೂಡ ಇರುತ್ತೆ, ತನ್ನ ಆಸ್ತಿಯನ್ನು ಯಾರ ಹೆಸರಿಗೆ ಬೇಕಾದರೂ ಬರೀಬಹುದು. ಅಪ್ಪನ ಹೆಸರು ಮಗನಿಗೆ ಟ್ರಾನ್ಸ್ಫರ್ ಆಗಬೇಕು ಅನ್ನೋದು ಇಲ್ಲ. ಅದರಲ್ಲೂ ಕೂಡ ಇತ್ತೀಚೆಗೆ ಒಂದಷ್ಟು ಸೂಕ್ಷ್ಮವಾಗಿ ಕಾನೂನನ್ನು ಬದಲಾವಣೆ ಮಾಡಲಾಗಿದೆ. ಅಪ್ಪ ಅಮ್ಮನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಆ ಆಸ್ತಿ ಮಗನಿಗೆ ಅಥವಾ ಮಕ್ಕಳಿಗೆ ಸೇರೋದಿಲ್ಲ. ಇಲ್ಲೂ ಕೂಡ ಅದೇ ಕಾನೂನಿನ ಪ್ರಯೋಗ ಆಯಿತು. ಅದರ ಆಧಾರದ ಮೇಲೆ ಮಗನಿಗೆ ಯಾವುದೇ ಕಾರಣಕ್ಕೂ ಆಸ್ತಿ ಸಿಗೋದಿಲ್ಲ ಅನ್ನೋದು ಇಲ್ಲಿ ಬಹಳ ಚೆನ್ನಾಗಿ ಒಂದು ಸ್ಪಷ್ಟನೆ ಸಿಕ್ತು. ಅಂತಿಮವಾಗಿ ಆತ ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವ ರೀತಿಯಲ್ಲಿ ವಾಪಸ್ಸು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಒಟ್ಟಾರೆಯಾಗಿ ಈ 1.5 ಕೋಟಿ ಆಸ್ತಿಯು ಕೂಡ ಇದೀಗ ಸರ್ಕಾರದ ಪಾಲಾಗಿದೆ. ಸರ್ಕಾರ ಏನು ಬೇಕಾದರೂ ಮಾಡಬಹುದು. ಬಟ್ ಈ ಮನುಷ್ಯ ವಿಲ್ ಬರೆದಿಟ್ಟಿದ್ದಾರೆ ಶಾಲೆ ಮತ್ತು ಆಸ್ಪತ್ರೆಯನ್ನು ಕಟ್ಟಿಸಬೇಕು ಅಂತೇಳಿ, ಅದು ಕಾರ್ಯರೂಪಕ್ಕೆ ಬರುತ್ತಾ ಇಲ್ಲ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ತನ್ನನ್ನು ಮನೆಯಿಂದ ದಬ್ಬಿದಂಥ, ತನ್ನನ್ನು ಸರಿಯಾಗಿ ನೋಡ್ಕೊಳ್ಳದೇ ಇರುವಂಥ ಮಗನಿಗೆ ನಾಥು ಸಿಂಗ್ ಬಹಳ ಚೆನ್ನಾಗಿ ಬುದ್ಧಿ ಕಲಿಸುವಲ್ಲಿ ಮಾತ್ರ ಯಶಸ್ವಿಯಾದರು. ಸದ್ಯ ಇಡೀ ದೇಶಾದ್ಯಂತ ಈ ವಿಚಾರ ಸಾಕಷ್ಟು ಗಮನ ಸೆಳೀತಾ ಇದೆ, ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಒಂದು ರೀತಿಯಲ್ಲಿ ಅದೆಷ್ಟೋ ಮಂದಿಗೆ ಪಾಠ, ಎಚ್ಚರಿಕೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾರು ಅಪ್ಪ ಅಮ್ಮನನ್ನು ಸರಿಯಾಗಿ ನೋಡ್ಕೊಳ್ಳದೆ ಬೀದಿಗೆ ತಳ್ತಾರೋ, ವೃದ್ಧಾಶ್ರಮಗಳಿಗೆ ಕಳಿಸ್ತಾರೋ, ಅನಾಥಾಶ್ರಮಗಳಿಗೆ ಕಳಿಸ್ತಾರೋ, ಅವರೆಲ್ಲರಿಗೂ ಕೂಡ ಇದೊಂದು ರೀತಿಯಲ್ಲಿ ಎಚ್ಚರಿಕೆಯ ಕರೆಗಂಟೆ. ಇನ್ನು ಮುಂದೆ ಹೋಗ್ತಾ ಎಲ್ಲರೂ ಕೂಡ ಹೀಗೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಪ್ಪ ಅಮ್ಮ ಬಗ್ಗೆ ಮಕ್ಕಳು ಈ ರೀತಿಯಾಗಿ ಅಸಡ್ಡೆ ತೋರೋದಕ್ಕೆ ಶುರು ಮಾಡಿಕೊಂಡ್ರೆ, ಇಲ್ಲಿ ನೋಡಿ ಇವರ ಕುಟುಂಬವನ್ನೇ ತೆಗೆದುಕೊಳ್ಳೋದಾದರೆ ನಾಥು ಸಿಂಗ್ ಏನೋ ಸಾಮಾನ್ಯ ವ್ಯಕ್ತಿ ಅಲ್ಲ. ಬೇಕಾದಷ್ಟು ಹಣವನ್ನು ದುಡಿಮೆ ಮಾಡಿದಂಥವರು, ಕೋಟಿ ಕೋಟಿ ಆಸ್ತಿಯನ್ನು ಸಂಪಾದನೆ ಮಾಡಿದಂಥವರು, 3 ಹೆಣ್ಮಕ್ಕಳನ್ನು ಕೂಡ ಶ್ರೀಮಂತ ಕುಟುಂಬಗಳಿಗೆ ಮದುವೆ ಮಾಡಿಕೊಟ್ಟಂಥವ್ರು, ಅವರನ್ನು ಕೂಡ ಚೆನ್ನಾಗಿ ಓದಿಸಿದ್ರು, ಮಗನಿಗೂ ಕೂಡ ಚೆನ್ನಾಗಿ ಓದಿಸಿದ್ರು, ಮಗನಿಗೆ ಒಳ್ಳೆ ಉದ್ಯೋಗ ಹಿಡಿಯಲು ಕೂಡ ಇವರು ಸಹಕರಿಸಿದ್ರು, ಮಗ ಕೂಡ ಭಾಳ ಚೆನ್ನಾಗಿ ಸೆಟ್ಲ್ ಆಗಿದ್ದ, ಎಲ್ಲರೂ ಕೂಡ ಆರಾಮಾಗಿ ನಗ್ನಗ್ತ ಖುಷಿಯಾಗಿ ಇರಬಹುದಿತ್ತು. ಇವರು 80 ವರ್ಷ ವಯಸ್ಸು, ಹಬ್ಬಬ್ಬ ಅಂದರೆ ಎಷ್ಟು ದಿನ ಈ ಮನುಷ್ಯ ಇರ್ತಾರೆ, ಇರುವವರೆಗೂ ಭಾಳ ಚೆನ್ನಾಗಿ ನೋಡ್ಕೊಳ್ಬೋದಿತ್ತು, ಭಾಳ ಚೆನ್ನಾಗಿ ಅವ್ರ ಲೈಫ್ ಲೀಡ್ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೋದಿತ್ತು. ಆದರೆ ಮಗ ಸೊಸೆಗೆ ಅದೇನೋ ಸ್ವಾರ್ಥ, ಅದೇನೋ ದ್ವೇಷ, ಅದೇನೋ ಗೊತ್ತಿಲ್ಲ, ಅಪ್ಪನನ್ನೇ ಮನೆಯಿಂದ ಹೊರತಳ್ಳುವಂಥ ಪ್ರಯತ್ನವನ್ನು ಪಟ್ಟರು, ಅದಕ್ಕೆ ಸರಿಯಾಗಿಯೇ ಇದೀಗ ಪಾಠವನ್ನು ಕಲ್ತಿದ್ದಾರೆ. ಬಂಧುಗಳೇ, ನಿಮ್ಗೇನು ಅನಿಸುತ್ತೆ ಈ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದಗಳು ಇಲ್ಲಿವರೆಗೆ ಸ್ಟೋರಿ ನೋಡಿದ್ದಕ್ಕಾಗಿ.